ಹೋಗಿ ಊರಿಗೆ ವೀರಪ್ಪನ್ ಯಾಕೆ ಹೊಡಿಲಿಲ್ಲ ಅಯ್ಯೋ ಇಷ್ಟು ನಿಮ್ಮ ಹತ್ರ ಸೆವೆನ್ ಇದೆ ಎಲ್ಲಾ ಇದೆ ಯಾಕೆ ಹೊಡಿಲಿಲ್ಲ ಅಂತ ಹೊಡಿತೀರೇನ್ ತಪ್ಪ ನಮಾಜ್ ಮಾಡ್ಲಿಕ್ಕೆ ಬಿಡ್ತಾನೆ ನಮ್ಮ ಗೌರವಿಸಿ ಮಾತಾಡಿಸ್ತಾನೆ ನಮ್ಮ ಹಬ್ಬ ಇತ್ತು ಹಬ್ಬ ಬಂತ ಹೇಳಿ ಅವ್ನ್ ಸಪರೇಟ್ ಆಗಿ ನಮ್ಗೆಲ್ಲಾ ಊಟ ಸ್ವೀಟ್ ಎಲ್ಲಾ ತಯಾರಿ ಮಾಡಿಸಿಕೊಟ್ಟ ನಾವ್ಯಾಕ್ ಹೊಡಿಬೇಕು ಸರ್ ಅವನ್ನ ವೀರಪ್ಪನ್ ಅವನು ದೊಡ್ಡ ಫೆನ್ಸ್ ಮಾಡೋಕ್ಕಿಂತ ಮೊದಲು ಕಾರ್ಡಿಗೆ ಸೇರುವಕ್ಕಿಂತ ಮೊದಲು ಅವನು ತನ್ನ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಏನಿರುತ್ತೆ ಇದರಿಂದ ಬೇಕಾದಷ್ಟು ದುಡ್ಡು ಮಾಡ್ತಾ ಇರ್ತಾನಂತ ಮಾಡಿದಾಗ ಅವ್ರ ಊರಲ್ಲಿ ಒಂದು ಅರಾಕ್ ಶಾಪ್ ಇಟ್ಟಿರ್ತಾನೆ ಸಾರಾಯಿ ಅಂಗಡಿ ಹೇಗೆ ವೀರಪ್ಪನ್ ಒಂದು ಎನ್ಕೌಂಟರ್ ಲೀಸ್ಟ್ ಇರುತ್ತೆ ಹಾಗೇನೆ ಯಾರು ವೀರಪ್ಪ ಬೆಳಿಲಿಕ್ಕೆ ಕಾರಣ ಆದರೂ ಅಧಿಕಾರಿಗಳು ಅವ್ರದೊಂದು ಲೀಸ್ಟ್ ಇರುತ್ತಂತೆ ಮಾನ್ಯ ವೀಕ್ಷಕರೇ ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಈ ಸರಿ ನನಗೆ ಉಳಿದವರು ಕಂಡಂತೆಯಲ್ಲಿ ಸುಮಾರು ಜನ ಸುಮಾರು ವಿಷಯಗಳನ್ನ ಹೇಳ್ತಾ ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಗಳು ಬಂದಿದೆ ಒಂದು ಏನು ಒಂದು ವೀರಪ್ಪನ್ ಕಾರ್ಯಾಚರಣೆ ಎಸ್ ಟಿ ಎಫ್ ನೇಮಕ ಆಗಿರುತ್ತೆ ಈ ಎಸ್ ಟಿ ಎಫ್ ಅಲ್ಲಿ ಏನು ನಮ್ ಸಾಹೇಬರು ಬರ್ತಾರೆ ನಮ್ ಸಾಹೇಬರು ಹೇಗೆ ವೀರಪ್ಪನ್ ಸಹಚಾರದ ಒಂದು ಎನ್ಕೌಂಟರ್ ಲೀಸ್ಟ್ ಇರುತ್ತೆ ಹಾಗೇನೆ ಯಾರು ವೀರಪ್ಪನ್ ಬೆಳಿಲಿಕ್ಕೆ ಕಾರಣ ಆದರೂ ಅಧಿಕಾರಿಗಳು ಅವ್ರದೊಂದು ಲೀಸ್ಟ್ ಇರುತ್ತಂತೆ ತುಂಬಾ ಅದ್ಭುತವಾಗಿದೆ ಆ ವಿಷಯ ಅದಾದ ನಂತರ ವೀರಪ್ಪನ್ ಸಾವಿಗೆ ಅಂದರೆ ಪ್ಲಾನ್ ಸಿ ಹೇಗೆ ನಿರ್ಮಾಣವಾಗಿರುತ್ತೆ ನಿಮಗೆ ವಿಶೇಷ ಅನಿಸುತ್ತೆ ಪ್ಲಾನ್ ಸಿ ಅಂದ್ರೆ ಏನಂತ ಹೇಳಿ ಆ ಪ್ಲಾನ್ ಸಿ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡುವ ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಯಾವುದೂ ಇಲ್ಲಿ ನಿಖರವಾಗಿಲ್ಲ ಅವನ ಸಾವಿತ ಅಂತ ಹೇಳಿ ಆದ್ರೆ ಬಟ್ ಪ್ಲಾನ್ ಸಿ ಇದು ಒಂದು ಅದ್ಭುತವಾದ ಒಂದು ಪ್ಲಾನಿಂಗ್ ಇದೆ ಆ ರೀತಿ ಅವನಿಗೆ ಸಾಯ್ತಾನೆ ಅನ್ನೋದಿದೆ ಅದನ್ನ ನಾವು ಮಾತಾಡುವ ಇವತ್ತು ಹಾಗೇನೆ ಏನ್ ವೀರಪ್ಪನ್ ಇದ್ದಂತ ಕಾಡು ಏನು ಅರಣ್ಯ ಅಷ್ಟು ದೊಡ್ಡ ಮಟ್ಟದ ಅರಣ್ಯ ಇತ್ತು ಆ ಅರಣ್ಯದ ಪ್ರದೇಶ ಹೇಗಿದೆ ಅಂತ ಹೇಳಿ ವಿಭಿನ್ನವಾಗಿ ನಿಮಗೆ ಇವತ್ತು ನಾವು ತೋರಿಸುವಂತ ಪ್ರಯತ್ನ ಮಾಡ್ತೇವೆ ಉಳಿದವರು ಕಂಡಂತೆ ದಯವಿಟ್ಟು ಆ ದಂಡಕಾಯ ಅರಣ್ಯ ಅಂತ ಹೇಳಿದ್ರೆ ಆ ತಿಕ್ ಫಾರೆಸ್ಟ್ ನಿಮ್ಗೆ ನೋಡಿದಾಗ ಅನ್ಸುತ್ತೆ ಅಲ್ಲಿ ಎಲ್ಲಾ ಕಾರ್ಯಾಚರಣೆಗಳು ಎಷ್ಟು ಕಷ್ಟ ಅಂತ ಹೇಳಿ ಇನ್ನೊಂದು ಏನ್ ಲಾಸ್ಟ್ ನಾವು ಕಳೆದ ಸಂಚಿಕೆಯಲ್ಲಿ ನಾವೇನ್ ಮಾತಾಡ್ತಿದ್ವಿ ಎಸ್ ಎಸ್ ಫಂಡ್ ಅಂದ್ರೆ ಏನಂತ ಹೇಳಿ ಅಂತ ಹೇಳಿ ಈ ಎಸ್ ಎಸ್ ಫಂಡ್ ಆ ಮಟ್ಟಕ್ಕೆ ಎಷ್ಟು ಮಟ್ಟಿ ಕೊಡ್ತಾ ಇದ್ರು ಇದನ್ನ ಎಷ್ಟೋ ಕೆಳಹಂತದ ಅಧಿಕಾರಿಗಳು ಕೆಲವೊಬ್ಬ ಕರ್ಕೊಂಡು ಬಂದು ಹಾಗೆ ದುರ್ಬಳಕೆ ಮಾಡ್ಕೊಂಡ್ರು ಅನ್ನೋ ಬಗ್ಗೆ ಮಾತಾಡುವ ಬನ್ನಿ ಉಳಿದವರು ಕಂಡಂತೆ ನನ್ಗನ್ಸುತ್ತೆ ಈ ಸಂಚಿಕೆಯಲ್ಲಿ ನಿಮಗೆ ಬೇಕಾದಂತ ಮಾಹಿತಿಗಳು ಬರುತ್ತೆ ದಯವಿಟ್ಟು ಕೊನೆಯವರೆಗೂ ನೋಡಿ ಮಾನ್ಯ ವೀಕ್ಷಕರೇ ಹಾಗೇನೆ ಮೊದಲಿಗೆ ಏನಿದೆ ಎನ್ಕೌಂಟರ್ ಲೀಸ್ಟ್ ಅಧಿಕಾರಿಗಳ ಎನ್ಕೌಂಟ್ರ್ ಲೀಸ್ಟ್ ಏನಂತ ನೀವು ಕೇಳ್ಬೋದು ಏನಿಲ್ಲ ಏನು ವೀರಪ್ಪನ್ ಏನು ಎನ್ಕೌಂಟರ್ ಲೀಸ್ಟ್ ಇರುತ್ತೆ ಹಾಗೆ ಸಾಹೇಬ್ರ ಹತ್ರ ಒಂದು ಲೀಸ್ಟ್ ಇರುತ್ತೆ ಅದೇನಂತ ಹೇಳಿದರೆ ವೀರಪ್ಪನ್ ಇಷ್ಟು ಮಟ್ಟಕ್ಕೆ ಆಗಬೇಕಾದ್ರೆ ಅವನು ಈ ಪರಿ ಬೆಳಿಬೇಕಾದ್ರೆ ಅದಕ್ಕೆ ಕಾರಣನಾದವ್ರನ್ನೂ ಹೊಡಿಬೇಕಲ್ಲ ಅದಕ್ಕೊಂದು ಲೀಸ್ಟ್ ಮಾಡಿಟ್ಕೊಂಡಿರ್ತಾರಂತೆ ಸಾಹೇಬರು ಆ ಸಾಹೇಬ್ರು ಎಂತ ದೊಡ್ಡ ಲೀಸ್ಟ್ ಮಾಡಿರ್ತಾರೆ ಅಂದ್ರೆ ವೀರಪ್ಪನ್ನ ಬೆಳೆಯುವುದಕ್ಕೆ ಕಾರಣರಾದ ಪೊಲೀಸರು ವೀರಪ್ಪನ ಬೆಳಿಲಿಕ್ಕೆ ಕಾರಣರಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳದ್ದು ಒಂದು ಲೀಸ್ಟ್ ಮಾಡಿಟ್ಕೊಂಡಿರ್ತಾರೆ ಆ ಲೀಸ್ಟ್ ಯಾರಾದರೂ ಹೋದ್ರೆ ಅಂತ ಹೇಳಿದ್ರು ಅವ್ರು ಬೆಟ್ಟಿ ಆದ್ರೆ ಅಧಿಕಾರಿಗಳಿಗೆ ತೋರಿಸಿರ್ತಾರಂತೆ ಈ ಲಿಸ್ಟ್ ಅಲ್ಲಿ ಇದ್ದವರು ಸಿಕ್ಕ್ರೇನಪ್ಪಾ ಇವ್ರನ್ನೆಲ್ಲಾದರೂ ಮುಗಿಸಿಬಿಡ್ರಿ ಅಂತಿದ್ರಂತೆ ಯಾಕಂದ್ರೆ ಇವ್ರು ಅವನ್ನ ಬೆಳಿಲಿಕ್ಕೆ ಕೊಟ್ಟಿದ್ದು ಅರೆ ಹೌದಾ ಹಾಗಾದ್ರೆ ಹೇಗೆ ವೀರಪ್ಪನ ಪೊಲೀಸಲ್ಲಿ ಫೀಡ್ ಮಾಡ್ತಾ ಇದ್ದ ಪೊಲೀಸರು ಫಾರೆಸ್ಟ್ ಅವರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಬಿಟ್ರ ಅನ್ನೋದು ನಿಮ್ಗೆಲ್ಲಾರ್ಗೂ ಇರುತ್ತೆ ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ ನಾನು ವೀರಪ್ಪ ಅವನು ದೊಡ್ಡ ಫೆನ್ಸ್ ಮಾಡೋಕ್ಕಿಂತ ಮೊದಲು ಕಾಡಿಗೆ ಸೇರೋಕ್ಕಿಂತ ಮೊದಲು ಅವನೇನು ನಾಡ ಅಕ್ಕಪಕ್ಕ ಅಲ್ಲೇ ತನ್ನ ಗ್ರಾಮದ ಅಕ್ಕಪಕ್ಕ ಇದ್ದಾಗ ಅವನು ತನ್ನ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಏನಿರುತ್ತೆ ಇದರಿಂದ ಬೇಕಾದಷ್ಟು ದುಡ್ಡು ಮಾಡ್ತಾ ಇರ್ತಾನಂತ ಮಾಡಿದಾಗ ಅವ್ರ ಊರಲ್ಲಿ ಒಂದು ಶಾಪ್ ಇಟ್ಟಿರ್ತಾನೆ ಸಾರಾಯಿ ಅಂಗಡಿ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ಇವತ್ತು ಬಿಯರ್ ಬಾರು ಆ ಥರದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಲಿಕ್ಕರ್ ಶಾಪ್ಗಳಿರ್ತವೆ ಈ ಲಿಕ್ಕರ್ ಶಾಪ್ಗಳಲ್ಲೂ ನೀವು ಬಾರ್ಗಳಲ್ಲೂ ಮಾಹಿತಿ ಕೇಂದ್ರಗಳೇ ಬೇಕಾದ ಆಗಿದ್ದು ಅಲ್ಲೇ ಸಿಗುದು ಆದ್ರೆ ತನ್ನ ಗ್ರಾಮದಲ್ಲಿ ಏನು ಮಾಡ್ಬಿಟ್ಟಿರ್ತಾನೆ ತನ್ನ ವಿರುದ್ಧ ಯಾರಿದ್ದಾರೆ ತನ್ನ ಪರ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇಲ್ಲಿ ಯಾರು ಆ ಶಾಪ್ ನಡೆಸ್ತಾ ಇರ್ತಾನೆ ಅರಾಕ್ ಶಾಪ್ ನ ಸರಾಯಿ ಅಂಗಡಿಯನ್ನ ಏನು ಸಾರಾಯಿ ಬಂದು ಇಳಿಸ್ತಾರೆ ಅವತ್ ಸರ್ಕಾರಿ ಕಾಂಟ್ರಾಕ್ಟ್ ಗಳಿದ್ವು ಸಾರಾಯಿಗಳಿಗೆ ಅವತ್ತಿನ ಕಾಲಕ್ಕೆ ಏನು ಎರಡು ರೂಪಾಯಿ ಮೂರು ರೂಪಾಯಿಗೆಲ್ಲ ಬರೋದು ಅದೊಂದು ಈ ಡಬ್ಬದಲ್ಲಿ ಬಂದು ಅದನ್ನು ಈಗ ಇದು ಮಾಡಿ ಓಪನ್ ಮಾಡಿ ಈಗ ಹಾಕಿ ಕೊಡುವಂಥ ವ್ಯವಸ್ಥೆ ರಾತ್ರಿ ಗ್ರಾಮಸ್ಥರು ಊರವರೆಲ್ಲ ಬಂದಲ್ಲ ಕುಡಿಯೋರಲ್ಲ ಹೀಗಾಗಿ ಅವನ ಕ್ಯಾನ್ಗೇನು ದುಡ್ಡು ಆಗ್ತಿತ್ತು ಆ ದುಡ್ಡನ್ನು ಈ ವೀರಪ್ಪನ್ನೇ ಫೈನಾನ್ಸ್ ಮಾಡೋನಂತವ್ ಅವಾಗ ಅವನು ಮಟ್ಟಕ್ಕೆ ಅವೆಲ್ಲ ದೊಡ್ಡ ಮಟ್ಟದ ಅದರಿಂದ ಲಾಭವೂ ಇರಲಿಲ್ಲ ಇದನ್ನೂ ಇರಲಿಲ್ಲ ಈ ದುಡ್ಡನ್ನ ಅವನಿಗೆ ಕೊಡೋನಂದ್ರೆ ಸಾಲವಾಗಿ ಕೊಟ್ಟಿದ್ದಂತೆ ಸಾಲವಾಗಿ ಕೊಟ್ಟು ಅಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲಾ ಮಾಹಿತಿ ವೀರಪ್ಪನ್ ಗೊತ್ತಾಗಬೇಕು ಹೀಗಾಗಿ ಸಾರಾಯಿ ಅಂಗಡಿ ತನ್ನ ಅಂಡ್ರಲ್ಲಿ ಇಟ್ಕೊಂಡಿದ್ದ ಅಂತ ಹೇಳಿದರು ತುಂಬಾ ವಿಶೇಷವಾದ ವ್ಯಕ್ತಿ ನನ್ಗೆ ಹೇಳ್ದ ನನ್ಗೆ ಆಶ್ಚರ್ಯ ಅನಿಸ್ತು ಆ ಸಾರಾಯಿ ಅಂಗಡಿ ಎಲ್ಲಿತ್ತಂತೂ ಅವ್ರು ತೋರಿಸಿದ್ರು ಅದಾದ ನಂತರ ವೀರಪ್ಪನ ಒಬ್ಬ ಅವನೊಟ್ಟಿಗಿದ್ದವನು ಅವನೇನೋ ಒಂದು ಆನೆ ಕೊಂಬು ಕದಿತಾನೆ ಒಂದು ಅರ್ಧ ಕದ್ದಿರ್ತಾನಂತೆ ಹೀಗಾಗಿ ಅವನ ಎತ್ತ ಮಾ ಬಾಯಿ ಬಿಡಿಸೋದಕ್ಕೆ ಹೊಡೆಯೋತ್ತಿಗೆ ಅವನ ಕೊಂದ್ಬಿಡ್ತಾರಂತೆ ಕೊಂದಾಗ ಏನಾಗುತ್ತೆ ಆ ಇಬ್ರು ಇರ್ತಾರಲ್ಲ ಅದ್ರಲ್ಲ ಒಬ್ಬ ಹೋಗಿರ್ತಾನೆ ಅವನ ಅವ್ನ ಹೆಂಡತಿ ಕಾಗ್ದಾ ಬರಿತಾನೆ ಅಲ್ಲಿ ತಪ್ಪಿಸ್ಕೊಂಡವ್ ಯಾರ ಸತ್ತಿರ್ತಾನೆ ವೀರಪ್ಪನ್ ಸಾಚಾರ ಯಾಕಂದ್ರೆ ಇವ್ರು ಒಟ್ಟಿಗೆ ಇದ್ದೆ ಅವ್ರು ಕದ್ದಿರ್ತಾನೆ ಕದ್ದಾಗ ಇಬ್ರು ಕದ್ದಿರ್ತಾರೆ ಇವ್ರು ಅವನ್ನ ಹೊಡಿದ್ ನೋಡಿ ಇವನು ಎಸ್ಕೇಪ್ ಹೇಳ್ಬಿಡ್ತಾನೆ ಆಗ ಅವನ್ ಹೆಂಡತಿ ಇಲ್ಲಿ ಹುಡುಕ್ತಾ ಇರ್ತಾಳಲ್ಲ ಅವ್ನ ಎಲ್ಲೋದ ಅಂತ ಹೇಳಿ ಇವ್ರು ಪೀಸ್ ಪೀಸ್ ಮಾಡಿ ಎಸದ್ ಬಿಟ್ಟಿರ್ತಾರೆ ಅವಾಗ್ಲೇನೆ ನದಿಗೆ ವೀರಪ್ಪನ ಟೀಮ್ ಆಗ ಅವನ ಹೆಂಡತಿಗೆ ಒಂದು ಪತ್ರ ಬರೀತಾನ ಅವನು ಯಾರು ಹೋಗಿರ್ತಾನೆ ಅವನು ಇನ್ನೊಬ್ಬರ ಹತ್ರ ಸುದ್ದಿ ಹೇಳಿ ಕಳಿಸ್ತಾನೆ ಏನಂತ ಹೇಳಿ ಅವನ್ನ ವೀರಪ್ಪನ್ನೇ ಹೊಡೆದಿದ್ದು ಬೇರೆ ಯಾರಲ್ಲ ಹೇಳಿ ಆಗ ಅವನ ಹೆಂಡತಿ ಅಂದ್ರೆ ಅವರೆಲ್ಲ ಗ್ರಾಮದವರೆಲ್ಲ ತುಂಬ ಧೈರ್ಯ ಇರುತ್ತೆ ಗ್ರಾಮದವರೆಲ್ಲ ಹೋಗಿ ವೀರಪ್ಪನ ಹತ್ರ ಗೇರ್ ಹಾಕ್ತಾರೆ ನೀನ್ಯಾಗ ಹೊಡೆದಿ ಅವನ್ನ ನಿನ್ ಇದ್ದ ಈಗ ಅವ್ಳಿಗೆ ಏನಾದರೂ ಕೊಡಲೇಬೇಕಂತ ಹೇಳಿ ಆಗ ವೀರಪ್ಪನಾಯಿತು ಇನ್ನು ಸ್ಟೇಷನ್ ಗೀಷನ್ ಎಲ್ಲ ಹೋಗಬೇಡಿ ನೀವು ಯಾಕಂದರೆ ವೀರಪ್ಪನ್ಗೆ ಒಂದು ಭಯ ಅಂದ್ರೆ ಒಂದ್ ವೇಳೆ ನನ್ನ ಮೇಲೆ ಒಂದು ಕೇಸ್ ಆಯ್ತಂತ ಹೇಳಿದ್ರೆ ಸುಮ್ನೆ ನನಗೆ ತಲೆನೋವು ಶುರು ಆಗುತ್ತೆ ನನ್ನ ವ್ಯವಹಾರಕ್ಕೆ ತಲೆನೋವು ಆಗುತ್ತೆ ಅಂತ ಹೇಳಿ ಹೀಗಾಗಿ ಅವಳಿಗೆ ಐವತ್ ಸಾವಿರ ರೂಪಾಯಿ ಕೊಡ್ತಾನಂತ ಆಗಿನ ಕಾಲದಲ್ಲೇನೆ ಆ ಐವತ್ತು ಸಾವಿರ ರೂಪಾಯ್ದಲ್ಲೂ ಗೋಲ್ಡ್ ಗಿಲ್ಡು ತರ್ತಾಳೆ ಅವಳ ಆಸೆ ನಿಲ್ಲೋದಿಲ್ಲ ಮತ್ತೊಮ್ಮ ಕೇಳ್ತಾಳಂತೆ ಇಲ್ಲ ನನಗೆ ಇನ್ನೂ ಒಂದು ಇಪ್ಪತ್ತು ಸಾವಿರ ಬೇಕು ಅಂತ ಹೇಳಿ ಆಗ ಈ ವೀರಪ್ಪನ ಏನ್ ಮಾಡ್ತಾನಂತ ಹೇಳಿದ್ರೆ ಇವಳು ಇದೇ ತರ ಬಿಟ್ಟು ಬಿಟ್ರೆ ನಮ್ಮನ್ನ ಮುಗಿಸ್ತಾಳಂತ ಹೇಳಿ ಅವನೇನ್ ಂದ್ರೆ ಹಳ್ಳಿಗಳಲ್ಲಿ ಏನಾಗುತ್ತೆ ಹೆಚ್ಚು ಕಡಿಮೆ ಆವತ್ತಿನ ಕಾಲದಲ್ಲಿ ಕೆಲವೊಂದು ಕಮ್ಯುನಿಟಿಗೆ ಸೇರಿದಂತ ಲೇಡೀಸ್ ಗಳು ಡ್ರಿಂಕ್ಸ್ ಮಾಡೋರು ಈ ಡ್ರಿಂಕ್ ಇಲ್ಲಿಂದ ಹೋಗುದಲ್ಲ ಈ ಸರಾಯಿ ಅಂಗಡಿಯಿಂದಾನೆ ಅದರಲ್ಲೇ ಏನೋ ಸ್ವಲ್ಪ ಪಾಯ್ಝನ್ ಮಿಕ್ಸ್ ಮಾಡಿ ಈ ಬೇಗಾನೋ ಈ ತರದ್ದು ಇದಕ್ಕೆ ಹೊಡೆಯುವಂತದ್ದು ಮಿಕ್ಸ್ ಮಾಡಿ ಆ ಬಾಟ್ಲಲ್ಲೇ ಕಳಿಸ್ಬಿಡ್ತಾರಂತೆ ಅವಳು ಅದನ್ನ ಕುಡಿದು ಸತ್ತೋಗ್ಬಿಡ್ತಾಳೆ ಸತ್ತೋದ್ ಕುಳ್ಳೇನೆ ಇವಳು ವೀರಪ್ಪನ್ ಜೋಡಿ ಕಿರಿಕೆತ್ತಿದ್ಲು ಅವ್ನ ಗಂಡನ್ನ ವೀರಪ್ಪನ ಹೊಡೆದಿದ್ದಂತ ಊರಲ್ಲಿ ಒಂದು ರೈವಲ್ ಪ ಯಾವತ್ತು ಒಂದು ಊರಲ್ಲಿ ಒಂದು ಗ್ರಾಮಸ್ಥರಿಗೆ ಒಂದರ ಆದ್ರೆ ಇನ್ನೊಂದ್ ಇರ್ತಾರಲ್ಲ ಟೀಮು ಆ ಟೀಮ್ ಅವ್ರು ಏನ್ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಗೋ ಸುದ್ದಿ ಮುಟ್ಟಿಸ್ತಾರೆ ಪೊಲೀಸರು ಏನು ತುಂಬಾ ಮುತುವರ್ಜಿಯಾಗಿ ಅವತ್ತಿನ ಕಾಲಕ್ ಬಂದು ಇದನ್ನ ನಾವು ಪಂಚನಾಮೆ ಮಾಡಬೇಕು ನಾವು ಇದನ್ನ ಮರ್ಡರ್ ಮಿಸ್ಟ್ರಿನ ಹೊರಗೆ ತೆಗೀಬೇಕಂತ ಏನು ಇಂಟೆನ್ಶನ್ ಅಲ್ಲಿ ಬರೋದಿಲ್ಲ ಆವತ್ತಿನ ಕಾಲಕ್ಕೆ ಅವ್ರು ಬರುದು ಅಂತ ಹೇಳಿದ್ರೆ ಒಂದು ಗಿರಾಕಿ ಸಿಕ್ತಿ ನಮ್ಗೆ ಏನೋ ಒಂದು ಆಗತ್ತೆ ಯಾವ್ ಹಿಡಿದ್ರು ಒಂದು ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಅವ್ರಿಗೆ ಅವ್ರು ಹೇಳಿರ್ತಾರಲ್ಲ ವೀರಪ್ಪನೇ ಹೊಡೆದಿದ್ದ ಅಂತ ಹೇಳಿ ಊರಲ್ಲಿ ಬಂದಾಗ ಪೊಲೀಸ್ ಅವ್ರು ಬರ್ತಾರೆ ಪೊಲೀಸ್ ಅವರು ಬಂದ್ ಕೂಡ ಇವ್ನ್ ಸಿಗುದಿಲ್ಲ ವೀರಪ್ಪನ್ ಇರುದಿಲ್ಲ ಅವ್ರ ತಮ್ಮ ಅರ್ಜುನ ಇರ್ತಾನಂತೆ ಅರ್ಜುನನ್ ಹೋಗ್ತಾರೆ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಅರ್ಜುನನ್ ಎತ್ತಾಕೊಂಡು ಹೋದ ನಂತರ ಮಿಡ್ಲ್ ಮ್ಯಾನ್ ಇರ್ತಾರಲ್ಲ ವೀರಪ್ಪನ್ಗೂ ಈ ಸ್ವಲ್ಪ ಪೊಲೀಸ್ ಸ್ಟೇಷನ್ ಬೇರೆ ಬೇರೆ ವಿಷಯಕ್ಕೆಲ್ಲ ಆವತ್ತಿನ ಕಾಲಕ್ಕೆ ಮಿಡ್ಲ್ ಮ್ಯಾನ್ ಇರ್ತಾರೆ ಯಾಕಂದ್ರೆ ಅವ್ನು ಊರಲ್ಲೇ ಇರ್ತಾನೆ ಇನ್ನು ಅವಾಗ ಅವನ್ ಕಾರ್ಡ್ ಸೇರಿರೋದಿಲ್ಲ ಆ ಮಿಡ್ಲ್ ಮ್ಯಾನ್ ಹೋಗಿ ಏನ್ ಮಾಡ್ಬಿಡ್ತಾರಂದ್ರೆ ಅವನಿಗೆ ದುಡ್ಡು ಕೊಡ್ತಾರೆ ಅಲ್ಲಿ ಅಲ್ಲಿ ಸ್ಟೇಷನ್ ಏನ್ ಕೊಡಬೇಕು ತಲುಪಿಸ್ತಾರೆ ತಲ್ಪಿಸಿದ ನಂತರ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾರಂತೆ ಮಿಡ್ಲ್ ಮ್ಯಾನ್ ಆಗ ಆ ವ್ಯಕ್ತಿ ಯಾರು ಇರ್ತಾರೆ ಇನ್ಸ್ಪೆಕ್ಟರು ಆ ಇನ್ಸ್ಪೆಕ್ಟರ್ ಅರ್ಜುನನ್ನ ಹೆಗಲ್ ಮೇಲೆ ಕೈ ಹಾಕೊಂಡ್ ಬಂದೆ ಊರಲ್ಲಿ ಬಿಡ್ತಾರಂತೆ ಆವಾಗ ಅವ್ರು ಯಾವಾಗ ಜೀಪಲ್ಲಿ ಕರ್ಕೊಂಡು ಬಂದು ಆ ಊರು ಗೇಟ್ ಅಲ್ಲೇ ಬಿಡ್ತಾರ ಅವ್ನ ಹೆಗಲ್ ಮೇಲೆ ಕೈ ಹಾಕಿ ಮಾತಾಡ್ಸಿ ಹೋಗ್ತಾರ ಅಂದ್ಕೊಂಡೇನೆ ಊರು ತುಂಬ ಅವನ ಹೆದರಿಕೆ ಒಂದು ನಟೋರಿಟಿ ಅಂತಾರಲ್ಲ ಆ ಭಯ ಶುರುವಾಗತ್ತೆ ಈ ಭಯ ಯಾವಾಗ ವೀರಪ್ಪನ ಬಿತ್ತಾನೆ ಆಗ ಪೊಲೀಸರು ಅವನ ಪರವಾಗಿದ್ದಾರೆ ಅಂತಾಗತ್ತೆ ಯಾರಿಗೆ ಊರವ್ರಿಗೆ ಯಾರು ಏನು ಕಂಪ್ಲೇಂಟ್ ಕೊಟ್ಟರು ಏನು ಅಂತ ಹೇಳಿ ಅದೇ ರೀತಿ ಫಾರೆಸ್ಟ್ ಅವರು ವೀರಪ್ಪನ ಸಪೋರ್ಟಲ್ಲೇ ಇರ್ತಾರೆ ಯಾಕಂದರೆ ಇದನ್ನು ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಅವತ್ತಿನ ಕಾಲಕ್ಕೆ ವೀರಪ್ಪ ಅವರ ಅಣ್ಣ ಮಾದಯ್ಯ ಏನ್ ಕುಸೆ ಮಾದ ಇರ್ತಾನೆ ನೀವು ಇದು ಮಾಡ್ತಿರ್ತಾನೆ ಸೊ ಹೀಗಾಗಿ ಈ ವೀರಪ್ಪನ ಒಂದು ಭಯ ಇರುತ್ತಲ್ಲ ಹೀಗಾಗಿ ಈ ಯಾ ಅಧಿಕಾರಿ ಇರ್ತಾರೆ ಅಲ್ಲಿ ಬೆಟ್ಟದಲ್ಲಿ ಯಾರ ಕಾನ್ಸ್ಟೇಬಲ್ಗಳು ಇರ್ತಾರೆ ಯಾರು ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಈ ವೀರಪ್ಪನ ಬೆಳೆಯದ ಕಾರಣ ಆದಂತವ್ರನ್ನ ಒಂದು ಲೀಸ್ಟ್ ಮಾಡ್ತಾರಂತೆ ಸಾಹೇಬ್ರು ಆ ಲೀಸ್ಟ್ ಯಾಕಂದ್ರೆ ಹಿಂದಿನವ್ರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಈ ಮಧ್ಯದಲ್ಲಿ ಬಂದು ಸಾಹೇಬ್ರು ಒಂದು ದೊಡ್ಡ ಲೀಸ್ಟೇ ಮಾಡ್ತಾರಂತೆ ಸಾಚಾರದ ಒಂದು ಲೀಸ್ಟ್ ಮಾಡಿದ್ರೆ ಈ ಸೈಡು ಏನು ಪೊಲೀಸ್ ಇಲಾಖೆ ಇದ್ದಂಥವ್ರು ಅರಣ್ಯ ಇಲಾಖೆ ಇದ್ದಂಥ ಅಧಿಕಾರಿಗಳದ್ದು ಒಂದು ಲೀಸ್ಟ್ ಮಾಡಿರ್ತಾರೆ ಇದರಲ್ಲಿ ಪೊಲೀಸ್ ಇಲಾಖೆ ಇದ್ದವ್ರದ್ದು ಏನು ಲೀಸ್ಟ್ ಮಾಡಿರ್ತಾರಲ್ಲ ಸಾಹೇಬರು ಅವ್ರು ವಿಷ ತೊಗೊಂಡೇ ಸತ್ತೋಗ್ಬಿಡ್ತಾರಂತೆ ಅರಣ್ಯ ಇಲಾಖೆಯಲ್ಲಿ ಯಾರು ಸಪೋರ್ಟ್ ಮಾಡಿರ್ತಾರೆ ಅವರಂತೆ ಹೆದರೇ ಸತ್ತ ಇನ್ನೊಬ್ಬ ಅಧಿಕಾರಿ ಅವ್ರ ಕೈಗೆ ಸಿಗುದಿಲ್ಲಂತೆ ಯಾಕಂದ್ರೆ ಸ್ವಲ್ಪ ದೊಡ್ಡ ಮಟ್ಟದ ಅಧಿಕಾರಿ ಇರ್ತಾರೆ ಅವ್ರು ಬೇರೆ ಬೇರೆ ಥರದ ಟ್ರಾನ್ಸ್ಫರ್ ಆಗಿ ಇನ್ಫ್ಲುಯೆನ್ಸ್ ಇರುತ್ತೆ ಈಗ ಬಚಾವಾಗಿ ಬಿಡ್ತಾರಂತೆ ನೀವು ಅರ್ಥ ಮಾಡ್ಕೊಳ್ಳಿ ಆ ಸಾಹೇಬ್ರ ಏನ್ ಮಾಡ್ತಿರ್ತಾರೆ ಯಾರೇ ಅಧಿಕಾರಿ ಹೋದ ಕೊಳ್ಳೇನೆ ತೋರಿಸ್ತಿರ್ತಾರಂತೆ ಈ ಲಿಸ್ಟ್ ಅವ್ರು ಸಿಕ್ಕರೇನೋ ಅಂತ ಹೇಳಿ ಆಗ ಇವರು ಪೊಲೀಸ್ ಇಲಾಖೆಯವರ ಅಧಿಕಾರಿಗಳಲ್ಲ ಹೀಗಾಗಿ ಇವ್ರೇನ್ ಮಾಡ್ಬಿಡೋರು ಅಂತ ಹೇಳಿದ್ರೆ ಸರ್ ಸಿಕ್ಕಿಲ್ಲ ಅಂದ್ಬಿಡೋರು ಆದ್ರೆ ಇದು ಆ ಮೆಸೇಜ್ ಹೋಗೋದು ನಿಮ್ಮನ್ನು ಹುಡುಕ್ತಾ ಇದಾರೆ ಎನ್ಕೌಂಟರ್ ಮಾಡೋದಕ್ಕೆ ಅಂತ ಹೇಳಿ ಆಗ ಎನ್ಕೌಂಟರ್ ಅನ್ನೋದು ಕಾಮನ್ ಆಗಿರುತ್ತೆ ಮತ್ತೆ ಸರ್ಕಾರ ಫುಲ್ ಫ್ರೀ ಫ್ರೀಡಮ್ ಕೊಟ್ಟು ಬಿಟ್ಟಿರುತ್ತೆ ಯಾರೇ ವೀರಪ್ಪನಿಗೆ ಸಂಬಂಧಪಟ್ಟಿರಲಿ ಅವ್ರನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಹಾಗಾದ್ರೆ ಇವರು ಸಂಬಂಧಪಟ್ಟವರಲ್ಲ ಹೀಗಾಗಿ ವಿಷನೇ ತಗೊಂಡು ಸತ್ತೋಗ್ಬಿಡ್ತಾರಂತೆ ಹಾಗೆ ನಾವು ನೋಡ್ತಾ ಬಂದ್ರೆ ವೀರಪ್ಪನ್ನು ಯಾಕೆ ಎಸ್ ಟಿ ಎಫ್ ಪವರ್ ಇರ್ಬೋದು ಎಲ್ಲರಿಷ್ಟು ತಲೆ ಕೆಡಿಸ್ಕೊಂಡ್ರು ಅವನ್ನ ಹಿಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಆಮೇಲೆ ಎಸ್ ಎಸ್ ಫಂಡ್ ಅಂತ ಹೇಳಿದ್ರೆ ಈ ನಾನು ಏನ ವಿದೌಟ್ ಎಡಿಟಿಂಗ್ ಸೀಕ್ರೆಟ್ ಸರ್ವಿಸ್ ಫಂಡ್ ಅಂತ ಹೇಳಿದೆ ಇದನ್ನು ದೊಡ್ಡ ಮಟ್ಟದಲ್ಲಿ ಏನು ಕೊಟ್ಟಿರುತ್ತೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕೊಡುತ್ತೆ ವೀರಪ್ಪನಷ್ಟೇ ಹಿಡಿಬೇಕು ಎರಡು ರಾಜ್ಯ ಸರ್ಕಾರ ಅಂತ ಇಟ್ಕೊಳ್ಳಿ ಈಗ ನಾವು ನಮ್ಮ ಸರ್ಕಾರದ ನಮ್ಮ ರಾಜ್ಯದಷ್ಟೇ ನಾವು ಮಾತಾಡುವ ಕೊಟ್ಟಿರ್ತಾರೆ ಹಾಗಾದ್ರೆ ಯಾವ ಪರಿ ಅಂದರೆ ಇವತ್ತಿನ ಥರ ಇ ಪೇ ಆ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ಅಕೌಂಟಿಗೆ ದುಡ್ಡು ಹಾಕೋ ಸಿಸ್ಟಮ್ ಇರೋದಿಲ್ಲ ಆ ಸೂಟ್ ಕೇಸಲ್ಲೇ ಹಣ ಬರ್ತಾ ಇರುತ್ತಂತೆ ಹೀಗೆ ಯಾರಾದರೂ ಒಬ್ಬ ಇನ್ಫಾರ್ಮೆಂಟ್ ಹೋಗ್ಬಿಟ್ರೆ ಹೇಳ್ತಾ ವೀರಪ್ಪನ್ ಕೊಟ್ರಿ ಪೂರ್ತಿ ಸೂಟ್ ಕೇಸ ನಿಂದಯ್ಯೋ ಹಿಡಿಯೋನಂತ ಹೇಳಿ ಇದು ಏನಾಗ್ತಿರುತ್ತಂದ್ರೆ ಈ ಸ್ವಲ್ಪ ಈ ಕೆಳಮಟ್ಟದ ಅಧಿಕಾರಿಗಳು ಹೋಗ್ತಿರ್ತಾರಲ್ಲ ಇವ್ರಿಗೆ ಇದ್ರ ಬಗ್ಗೆ ಆಸೆ ಇರುತ್ತೆ ಈಗ ದೊಡ್ಡ ಅಧಿಕಾರಿಗಳಿಗೆ ಪ್ರೆಷರ್ ಇರುತ್ತೆ ಏನಾದರೂ ಮಾಡಿ ಹಿಡಿಬೇಕಂದ್ರೆ ಆದರೆ ಇನ್ಫಾರ್ಮೆಂಟ್ಸ್ ಇವರು ಸಿಗುವುದಿಲ್ಲ ಕಾರಣ ಏನಂತ ಹೇಳಿದ್ರೆ ಇವರು ಸಿಕ್ಕ ಅವ್ರನ್ನ ಎತ್ತಾಕೊಂಡು ಹೋಗೋದ್ರಿಂದ ಸುಮಾರು ನಲ್ವತ್ತರಿಂದ ಐವತ್ತು ಗ್ರಾಮದಲ್ಲಿ ಜನನೇ ಖಾಲಿಯಾಗಿಬಿಟ್ಟಿರ್ತಾರಂತೆ ಎಲ್ಲ ಊರಲ್ಲೂ ಸ್ಮಶಾನ ಮೌನವಾಗಿರುತ್ತಂತ ಆವತ್ತಿನ ಕಾಲದಲ್ಲಿ ಎಲ್ಲರೂ ಸೇಲಮ್ಮು ಈರೋಡು ಇಲ್ಲ ಮೈಸೂರಿಗೆ ಎಲ್ಲ ಹೊಟ್ಟೋಗ್ಬಿಡ್ತಾರಂತೆ ಸಿಕ್ಕಿ ಸಿಕ್ಕಿದ ಕೆಲಸ ಕೂಲಿ ಕೆಲಸ ಸಿಕ್ಕರೆ ಗಾರ್ಮೆಂಟ್ಸ್ ಕೆಲಸ ಈ ಥರ ಊರಿಗೆ ಬರ್ತಾ ಇರೋದಿಲ್ಲ ಬರೀ ಗ್ರಾಮದಲ್ಲಿ ಇದ್ದಿದ್ದಂಥವ್ರು ಬರೀ ಮುದುಕರಂತೆ ಇಲ್ಲ ವಯಸ್ಸಾದ ಹೆಣ್ಮಕ್ಳು ಇಲ್ಲ ಚಿಕ್ಕ ಮಕ್ಕಳು ಈ ಥರದ್ದು ಯಾರಾದರೂ ಇದ್ರೆ ಅದು ಬಿಟ್ಟರೆ ಯಾರು ಇರ್ತಿರಲಿಲ್ಲಂತೆ ಇಲ್ಲ ಎಲ್ಲೂ ಹೋಗ್ಲಿಕ್ಕೆ ಆಗ್ಲಾರ್ದಂಥ ಅಮಾಯಕರು ಕಷ್ಟದಲ್ಲಿರುವಂಥ ಆ ಜನ ಅವರಷ್ಟೇ ಇರ್ತಾ ಇದ್ರಂತೆ ಆಗ ಅದಕ್ಕೆ ನಾನು ಆಗ ಏನಾಯ್ತು ಇನ್ಫಾರ್ಮೆಂಟ್ಸ್ಗೆ ಈ ಅಧಿಕಾರಿಗಳ ಮೇಲೆ ಹಿರಿಯ ಅಧಿಕಾರಿಗಳ ಪ್ರೆಷರ್ ಹಾಕೋರಲ್ಲ ಇನ್ಫಾರ್ಮೆಂಟ್ಸ್ ಬೇಕು ಇನ್ಫಾರ್ಮೆಂಟ್ಸ್ ಹೇಳಿ ಇನ್ಫಾರ್ಮೆಂಟ್ಸ್ ಎಲ್ಲಿಂದ್ರೆ ತರ್ತೀರಾ ಸರ್ ನೀವು ನೀವು ಈ ರೀತಿ ಮಾಡ್ತಾ ಹೋದರೆ ಬರೋರ್ನೆಲ್ಲ ವರ್ಕ್ಶಾಪ್ ಸೇರಿಸಿದ್ರಾ ಬರೋರ್ನೆಲ್ಲಾನು ಬೇರೆ ಲೋಕಕ್ಕೆ ಕಳಿಸ್ಲಿಕ್ಕೆ ಹೋದ್ರೆ ಇನ್ಫಾರ್ಮೆಂಟ್ಸ್ ಎಲ್ಲಿ ಸಿಗ್ತಾರೆ ಸರ್ ಇದು ರೀತಿನೇ ಅಲ್ಲ ಎಲ್ಲರ ಹತ್ರನೂ ಪ್ರೀತಿಯಿಂದ ನಡಿಬೇಕು ಅವ್ರು ತಿನ್ನುದಿದ್ರೆ ತಿನ್ನಿಸ್ಬೇಕು ಕುಡಿಯೋದ್ರೆ ಕುಡಿಸಬೇಕು ಈ ರೀತಿ ಆದರೆ ಅಷ್ಟೇನೆ ನಾವು ಇನ್ಫಾರ್ಮೇಷನ್ ತೆಗಿಲಿಕ್ಕೆ ಸಾಧ್ಯ ನಾವು ದೌರ್ಜನ್ಯ ಮಾಡಿದರೆ ಎಲ್ಲಾರು ಎಲ್ಲಿಂದ್ರೆ ಸಿಗ್ತಾರೆ ಯಾಕಂದ್ರೆ ನೀವು ವೀರಪ್ಪನ ಕಾಡು ನೋಡಿ ಎಷ್ಟು ದೊಡ್ಡದಿದೆ ಈ ಸೈಡ್ ಆ ನದಿಗಳ ಸಾಲುಗಳು ನೋಡಿ ಎಷ್ಟು ದೊಡ್ಡದಿದೆ ಎಲ್ಲಾದ್ರೂ ನಾವು ವೀರಪ್ಪನ್ ಇವ್ರಿಗೆ ಸಿಗ್ತಾನಂತ ನಾವು ನಂಬ್ಲಿಕ್ಕೆ ಸಾಧ್ಯನಾ ಆಮೇಲೆ ನೀವು ರೇಷನ್ ಹಿಡ್ಕೊಂಡು ಬಂದವನ್ನ ಟಾಡಾದಲ್ಲಿ ಫಿಕ್ಸ್ ಮಾಡ್ತೀರ ಸಾಧ್ಯನೇ ಇಲ್ಲ ಈ ರೇಷನ್ ತಂದವನ್ನ ಟಾಡಾದಲ್ಲಿ ಫಿಕ್ಸ್ ಮಾಡಿ ಏನು ಉಪಯೋಗ ರೇಷನ್ ಕೊಟ್ಟನಾ ಆಯ್ತಪ್ಪ ನೀನು ಕೊಟ್ಟಿಯಾ ಅಂತ ಇಟ್ಕೋ ಅವ್ನು ಏನು ಹಾಕಿದ್ದ ಅವ್ನ ಜೋಡಿ ಯಾರಿದ್ರು ಇದನ್ನ ಅಷ್ಟು ಹೇಳಿ ಬರೀ ತಿಳ್ಕೊಬೇಕು ಸರ್ ಅಂದ್ಕೂಡೇನೆ ಕೆಲವೊಂದು ಎಮ್ಒಗಳು ಚೇಂಜ್ ಆಗ್ತಾ ಹೋಯ್ತು ಅಂತೆ ಈ ಎಮ್ಒಗಳು ಚೇಂಜ್ ಆದಾಗ ಕೆಲವೊಂದು ಕೆಳ ಹಂತದಲ್ಲಿ ಏನು ಕೆಲಸ ಮಾಡುವಂಥವ್ರು ಇದ್ರಲ್ಲ ಇವ್ರು ಏನು ಮಾಡೋರಂತೆ ಯಾರೋ ಒಬ್ಬನ ಹಿಡ್ಕೊಂಡು ಬರೋರಂತೆ ಸಾರ್ ಫಸ್ಟ್ ಕ್ಲಾಸ್ ಆಗಿ ಮಾಹಿತಿ ಇದೆ ಅವನತ್ರ ಅಂದ್ ಕೂಡೇನೋ ಅವ್ನು ಬಂದನಾ ಅವನು ಒಂದು ಐದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡೋರು ಮಾಹಿತಿ ಇದೆ ಅಂದಮೇಲೆ ಅವರು ಇಲ್ಲಿ ಪ್ರೆಷರ್ ಇರುತ್ತೆ ಸರ್ಕಾರದ್ದು ಆಗ ಈ ಐದು ಹತ್ತು ಸಾವಿರ ರೂಪಾಯಿ ಏನು ತಗೊಳ್ತಾನೆ ತಗೊಂಡ ನಂತರ ಹೊರಗೆ ನಂತರ ಅವ್ರ ಹತ್ರ ಎರಡು ಸಾವಿರ ಕೊಟ್ಟು ಎಂಟು ಸಾವಿರ ಇವ್ರು ಇಳಿಸ್ಕೊಂಡ್ಬಿಡವ್ರಂತೆ ಇವ್ರದೇ ತಂಡ ಜಾಸ್ತಿ ಆಯ್ತಂತೆ ಈ ನಂತರ ಈ ಸೂಟ್ ಕೇಸ್ ನೋಡ್ದಂತವ್ರಿಗೆ ಇನ್ನೂ ಆಸೆ ಜಾಸ್ತಿ ಈ ಸೀಕ್ರೆಟ್ ಸರ್ವಿಸ್ ಫಂಡು ಇದ್ರ ದುರ್ಬಳಕೆನೂ ಶುರು ಆಯ್ತಂತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇದನ್ನ ದುರ್ಬಳಕೆ ಮಾಡ್ತಾ ಇರಲಿಲ್ಲ ಅವ್ರಿಗೆ ಮಾಹಿತಿ ಬೇಕಾಗಿತ್ತು ಯಾಕಂತ ಹೇಳಿದ್ರೆ ನೀವು ಈ ಕಾರ್ಡ್ ಈಗ ನೋಡ್ತಾ ಇದ್ರಲ್ಲಿ ಕಾಡಿನ ಕಾರ್ಡಿನ ಅಕ್ಕಪಕ್ಕ ನೋಡಿ ಹೇಗಿದೆ ಈ ಕಾರ್ಡ್ ಈ ಕಾರ್ಡಲ್ಲಿ ಅವನ ವೀರಪ್ಪನ ಹುಡುಕ್ಲಿಕ್ಕೆ ಸಾಧ್ಯನಾ ಅವನು ಯಾವಾಗೂ ಇದನ್ನು ಒಳಗೆ ಕಾಡೊಳಗೆ ಸರಿ ಇನ್ನು ವೀರಪ್ಪನ್ನ ಕೊಲ್ಲಬೇಕಾದ್ರೆ ಹೇಳಿ ನಾನು ಹೇಳದಲ್ಲ ವೀರಪ್ಪನ್ನ ಕೊಲ್ಲುದು ಲಾಸ್ಟ್ ಮೂಮೆಂಟ್ ಏನು ಗಳಿಗೆ ಬರುತ್ತಿಲ್ಲ ಕೊಲ್ಲುದಂತ ಹೇಳಿದಲ್ಲ ನಾನು ಫಸ್ಟಿಗೆ ನಿಮಗೆ ಎಷ್ಟು ವಿಚಿತ್ರವಾಗಿದೆ ಅಂದರೆ ಇದಕ್ಕೆ ಒಬ್ಬೊಬ್ರು ಒಂದೊಂದು ಪ್ಲಾನ್ ಹೇಳ್ತಾರೆ ನಾನು ಪ್ಲಾನ್ ಎ ಅಂತ ಹೇಳಿದರೆ ಅದನ್ನೇ ಕ್ವಶನ್ ಆ ಒಂದು ಎನ್ಕೌಂಟರ್ ಆಯಿತು ಅಂತ ಹೇಳಿ ಪ್ಲ್ಯಾನ್ ಬಿ ಅಂತ ಹೇಳಿದರೆ ಏನು ಅವನು ಊರಿಂದ ಬಂದಿದ್ದ ತನಗೆ ಹುಷಾರಿರಲಿಲ್ಲ ಅಲ್ಲಿ ನಿಂತ್ರೆ ಮಜ್ಜಿಗೆ ಅಲ್ಲಿ ವಿಷ ಮಿಕ್ಸ್ ಆಯಿತು ಅವನ್ನ ಈ ಥರ ಹೇಳಿ ಅದೇನು ಕ್ವಶನ್ ಮಾರ್ಕೇಬಲ್ ಆಗಿತ್ತು ಆ ನಂತರ ಅವನ ಹೆಣಗಳು ಅವನು ಸತ್ತವನ್ನ ಇಲ್ಲಿ ಥರ ಚೀಲ್ದಲ್ಲಿ ಹಾಕ್ಕೊಂಡು ಅಂತ ಇದು ಪ್ಲ್ಯಾನ್ ಬಿ ಹೇಳ್ತಾರೆ ಇನ್ನೊಬ್ಬರು ಮೊನ್ನೆ ತುಂಬ ಒಬ್ಬ ಎಲ್ಲರೂ ಹತ್ತಿರದಲ್ಲ ಇರುವಂಥ ವ್ಯಕ್ತಿ ನನ್ನ ಹತ್ರ ಒಂದು ವಿಷಯ ಹೇಳಿದರು ತುಂಬ ಅದ್ಭುತವಾಗಿ ವಿಷಯ ಹೀಗಾಗಿ ನನಗೆ ಗೊತ್ತಿಲ್ಲ ಇದು ಸತ್ಯನೋ ಸುಳ್ಳು ಹೇಳಿ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಇದು ಉಳಿದವರು ಕಂಡಂತೇಳಿ ಅವ್ರು ಹೇಳಿದ್ದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೇನೆ ಅಷ್ಟೇನೆ ನಾನು ಅವ್ರು ಹೇಗೆ ಹೇಳಿದ್ರು ಅದನ್ನ ನಿಮ್ಮ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ ಇದನ್ನು ತುಂಬ ಕ್ವಶನ್ ಮಾರ್ಕ್ ಆಗೇ ಇದೆ ಆದರೂ ಯಾಕಂತ ಹೇಳಿದರೆ ವೀರಪ್ಪನ್ನು ಅನ್ನೋದೇ ಒಂದು ಕತೆ ಇರೋದ್ರಿಂದ ಈ ಕಥೆಯಲ್ಲಿ ನಾವು ಇದನ್ನು ಒಂದು ಹುಡುಕುವ ಏನಾಗುತ್ತೆ ಅಂತ ಹೇಳಿ ಅಂತ ಹೇಳಿದರೆ ಈ ಕಥೆಯಲ್ಲಿ ಇದನ್ನೂ ಒಂದು ಕತೆ ಪ್ರಶ್ನಾರ್ಥಕವಾಗಿ ಅಂತ ಇಟ್ಕೊಂಡೇ ನಾವು ಈ ಈ ಕಥೆನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಇದನ್ನು ಕತೆ ಆಗಿ ತೊಗೊಳ್ತಿರೋ ಅಥವಾ ನಿಜ ಅಂತ ತಿಳ್ಕೊಳ್ತಿರೋ ಅದು ನಿಮಗೆ ವೀಕ್ಷಕರಿಗೆ ಬಿಟ್ಟಂಥ ವಿಷಯ ಯಾಕಂದ್ರೆ ಇದನ್ನು ನನಗೆ ಅವರು ಈ ಆ್ಯಂಗಲಿಂದ ಆಯಿತು ನಾನು ಈ ಥರ ಮಾಹಿತಿ ಕಲೆಕ್ಟ್ ಮಾಡಿದೆ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು ನನಗೆ ಹೇಳಿದರು ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಏನಾಗುತ್ತೆ ಅಂತ ಹೇಳಿದರೆ ವೀರಪ್ಪನ್ ಯಾರನ್ನೇ ಕಿಡ್ನ್ಯಾಪ್ ಮಾಡಲಿ ನಾವು ಗಮನಿಸಬೇಕು ಕಿಡ್ನ್ಯಾಪ್ ಮಾಡಿದವರೆಲ್ಲ ಹೊರಗೆ ಬಂದ ನಂತರ ವೀರಪ್ಪನ ಪರವಾಗಿ ಮಾತಾಡ್ತಿರ್ತಾರೆ ಆಮೇಲೆ ಅವನು ಯಾರನ್ನೇ ಕಿಡ್ನ್ಯಾಪ್ ಮಾಡಲಿ ಅವ್ರೊಟ್ಟಿಗೆ ಅವನು ಯಾವತ್ತೂ ಮಿಸ್ಬಿಹೇವಿಯರ್ ಮಾಡಲಾರ್ದಂಥದ್ದು ಯಾಕೆಂದ್ರೆ ನಾಗಪ್ಪನವ್ರ ಹತ್ಯೆ ಅವನು ಯಾವತ್ತೂ ಅವ್ನು ಹೇಳ್ತಾ ಇದ್ದಂತೆ ಕೊನೆವರೆಗೂ ನನ್ನ ನಾಗಪ್ಪನವ್ರನ್ನ ಯಾವ ಕಾರಣಕ್ಕೂ ಹತ್ಯೆ ಮಾಡೋದಿಲ್ಲ ಅಂತ ಹೇಳಿ ಆ ನಂತರ ಹತ್ಯೆ ಆದ ನಂತರನು ಅವ್ನು ಎಲ್ಲ ಆತ್ಮೀಯರ ಹತ್ರ ಹೇಳಿರ್ತಾನ ಅವ್ನು ನಾನು ಯಾವ ಕಾರಣಕ್ಕೂ ಹತ್ಯೆ ಮಾಡಿಲ್ಲ ಇದನ್ನ ಬೇರೆಯವ್ರ ಗುಂಡು ಹಾರಿಸಿ ಅವ್ರನ್ನ ಹತ್ಯೆ ಮಾಡಿದ್ದಂತೇಳಿ ಅವನು ಹೇಳ್ತಾ ಇರ್ತಾನಲ್ಲ ಹೀಗೆ ಅವನು ನಾಗಪ್ಪನವ್ರ ಒಬ್ಬರೇ ಅವನ ಒಂದು ಬಂಧನದಲ್ಲಿ ವಾಪಸ್ ಬರಲಾರ್ದೆ ಪಾಪ ಅವರು ಹುತಾತ್ಮ ಒಂದು ಇದಾಗಿ ಬಂದಂಥವ್ರು ಅವ್ರ ಹೀಗಾಗಿ ಅವನೊಟ್ಟಿಗೆ ಇದು ರಿಲೀಸ್ ಆಗಿರ್ತಾರೆ ಅವರಿಂದ ಸರಿಯಾಗಿ ಮಾಹಿತಿ ಸಿಗ್ತಾ ಇರೋದಿಲ್ಲ ಅಂತ ಪೊಲೀಸ್ ಅವ್ರಿಗೆ ಹೀಗಾಗಿ ಅವ್ನ ಏನು ಮಾಡ್ಬೇಕಂತ ಇವ್ರಿಗೆ ಅರ್ಥ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ನಾನು ಒಬ್ಬರ ಅಧಿಕಾರಿ ನನಗೆ ಹೇಳಿದ ಹೇಳಿದೆ ವೀರಪ್ಪನ್ ಕಾರ್ಯಾಚರಣೆದ ಸಂಪೂರ್ಣ ಜವಾಬ್ದಾರಿ ತಮಿಳ್ನಾಡು ತಗೊಳುತ್ತೆ ತಮಿಳ್ನಾಡು ತಗೊಂಡ ನಂತರ ಕರ್ನಾಟಕ ಮತ್ತು ತಮಿಳ್ನಾಡಿನ ಅಧಿಕಾರಿಗಳು ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತಾರೆ ಆಗ ಶುರು ಮಾಡಿದಾಗ ಮೊದಲೊಂದು ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಈಗ ನಾನೇನು ಹೇಳ್ತೇನೆ ವಿಷಯ ಇದರಲ್ಲಿ ಎಂಟೈರ್ ಒಬ್ರು ಕರ್ನಾಟಕದ ಅಧಿಕಾರಿ ಇರ್ತಾರೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಆ ಅಧಿಕಾರಿ ಏನು ಮಾಡ್ತಾರಂತ ಹೇಳಿದ್ರೆ ಇಲ್ಲಿ ಥರ ಕೊಯಿಬತ್ತೂರು ಹೋಗ್ತಾರೆ ಕೊಯಿಮತ್ತೂರಲ್ಲಿ ಅವ್ರು ಏನು ಮಾಡ್ತಾರೆ ಇದ್ದಂತ ಮದನಿನ ಭೇಟಿ ಆಗ್ತಾರೆ ಮದನಿನ ಭೇಟಿಯಾಗಿ ಮೀಟ್ ಆದಾಗ ಅವ್ರು ಹೇಳ್ತಾರೆ ವೀರಪ್ಪನಿಗೆ ಒಂದು ನಾಲ್ಕು ಜನ ಬೇಕು ಯಾಕಂತ ಹೇಳಿದ್ರೆ ಇವ್ರಿಗೆ ಜೈಲಿನಿಂದ ಮಾಹಿತಿದಾರರಿಂದ ದಾರನಿಂದ ಸಿಗುತ್ತೆ ಇವ್ರಿಗೆ ಮಾಹಿತಿ ವೀರಪ್ಪನಿಗೆ ಒಂದು ನಾಲ್ಕು ಜನ ಹುಡುಗರು ಬೇಕು ಯಾಕಂದ್ರೆ ಅವನ ಕಡೆ ಬರೀ ಜನ ತುಂಬಾ ಕಡಿಮೆ ಇದಾರಂತೆ ನಮಗೆ ಸ್ವಲ್ಪ ಧೈರ್ಯ ಇದ್ದಂಥ ಹುಡುಗರು ಬೇಕು ಅಂಥವ್ರು ನಿಮ್ಮ ಹತ್ರ ಬೇಕಾದಷ್ಟು ಜನ ಇದ್ದಾರೆ ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಅಂತ ಹೇಳಿ ಅದಕ್ಕಿಂತ ಹೆಚ್ಚಾಗಿ ಈ ಮೂಲಭೂತವಾದಿ ಮನೋಭಾವನೆ ಹೊಂದಿರ್ತಾರೆ ಈ ಭಯೋತ್ಪಾದನೆ ಬಗ್ಗೆ ಚಿಂತನೆ ಆಮೇಲೆ ಈ ಧರ್ಮ ಅನ್ನೋದು ವಿಷಯಗಳನ್ನ ತಲೆ ತುಂಬ ತುಂಬಿಕೊಂಡಿರ್ತಾರೆ ಅವರಂತವ್ರು ಕಾಡಲ್ಲಿ ಹೋಗುದಕ್ಕೆ ಹೆದರುದಿಲ್ಲ ಅಂತ ಈ ಅಧಿಕಾರಿಗಳ ಒಂದು ಯೋಚನೆ ಆಗಿರುತ್ತೆ ಯಾಕೆ ಇವ್ರಿಗೆ ಯೋಚನೆ ಬರುತ್ತಂದ್ರೆ ಅದರ ಹಿಂದೆ ಹೋಗಿ ನಾವು ನೋಡಿದ್ರೆ ಏನ್ ಇವ್ರ ಏನ್ ಅಂದ್ರೆ ಏನ್ ಬೆಂಗಳೂರಲ್ಲಿ ರೌಡಿಗಳು ಇರ್ತಾರಲ್ಲ ದೊಡ್ಡ ದೊಡ್ಡದು ರೌಡಿಗಳು ಇವ್ರನ್ನೊಂದು ಟೀಮ್ ರೆಡಿ ಮಾಡ್ತಾರ ಪೊಲೀಸರು ಪೊಲೀಸರು ಯಾವಾಗ ಇವರು ಟೀಮ್ ರೆಡಿ ಮಾಡಿ ಇವ್ರನ್ನ ಹೋಗಿ ಕಾರ್ಡ್ ಹತ್ರ ಕಳಿಸ್ತಾರಂತೆ ಇವ್ರ ಕಾಡ್ ಒಳಗೆ ಸ್ವಲ್ಪ ಹೋದ್ಕೊಳ್ಳೇನೆ ಕಿತ್ಕೊಂಡೆಲ್ಲಾ ಓಡಿ ಬಂದು ಚಳಿ ಜ್ವರ ಬಂದು ಮಲಗಿ ಬಿಟ್ಟಿರ್ತಾರಂತೆ ಹೋಗಿ ನೋಡಿದ್ಕೊಳ್ಳೆ ನಗು ಬರುತ್ತಂತ ಅಧಿಕಾರಿಗೆ ಯಾವ ಆ ಕನ್ನಡಿಗ ಅಧಿಕಾರಿ ಇರ್ತಾರೆ ಅವ್ರಿಗೆ ನಗು ಬರುತ್ತಂತೆ ನೋಡಿ ನಗ್ತಾ ಇರ್ತಾರಂತೆ ಏನ್ ಇವು ಇವ್ರ ಈ ತರ ಇದಾರೆ ಇವ್ರ ಅಂತ ಹೇಳಿ ಕೇಳ್ತಾರಂತೆ ಅಯ್ಯೋ ಸ್ವಾಮಿ ನಮ್ಗೆ ಹೆದರಿಕೆ ಆಗುತ್ತೆ ನಾವು ಯಾಕೆಂದ್ರೆ ಇವ್ರು ಇಲ್ಲಿ ಸುಮ್ಮನೆ ಯಾರನ್ನ ಹೆದರಿಸಿ ಯಾವ್ದೋ ಖಾಲಿ ಜಾಗಕ್ಕೆ ಬೇಲಿ ಹಾಕಿ ಇಲ್ಲ ಸುಮ್ಮನೆ ಅಲ್ಲೇ ಗಾಳಿಯಲ್ಲಿ ಗುಂಡ್ಕೊಂಡು ಇಲ್ಲಿ ಈ ತರ ದುಡ್ಡು ಮಾಡ್ದವ್ರು ಇವ್ರು ಹೊಟ್ಟೆ ತುಂಬಾ ಪ್ರತಿ ದಿವಸ ಕುಡಿಬೇಕು ತಿನ್ಬೇಕು ಎಲ್ಲಾ ಮಾಡಬೇಕು ಇವರೆಲ್ಲ ಹೋಗಿ ಆ ಕಾಡಲ್ಲಿ ತಡ್ಕೊಳ್ಲಿಕ್ಕೆ ಸಾಧ್ಯ ಇದು ಏನಾಗತ್ತಂತ ಹೇಳಿದ್ರೆ ಈ ಅಧಿಕಾರಿಗಳ ಒಂದು ಮೀಟಿಂಗ್ ಏನು ಮಾಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ನಾನು ಅದಕ್ಕೆ ಹೇಳಿದ್ದು ಇದು ಪೂರ್ತಿ ಎಂಟೈರ್ ಇದ್ರ ಪ್ರಾಜೆಕ್ಟ್ ಹೋಗಿ ತಮಿಳುನಾಡಲ್ಲಿ ಕೂತ್ಕೊಳ್ಳುತ್ತೆ ವೀರಪ್ಪನ ಆಪರೇಷನ್ ಕರ್ನಾಟಕದವರು ಅಧಿಕಾರಿಗಳ ಹೇಳಿ ಆಗ ಆ ಅಧಿಕಾರಿ ಏನ್ಮಾಡ್ತಾರೆ ಕರ್ನಾಟಕದ ಅಧಿಕಾರಿಗೆ ಹೇಳ್ತಾರೆ ಇದಕ್ಕೆ ಈ ತರ ಆದ್ರೂ ನಡೆಯುವುದಿಲ್ಲ ಸ್ವಲ್ಪ ಮೂಲಭೂತವಾದಿಗಳು ಅಥವಾ ಭಯೋತ್ಪಾದನೆ ಚಿಂತನೆ ಈ ತರ ಮಾಡಿದಂಥ ಟ್ರೈನ್ ಯಾರು ತಗೊಂಡಿರ್ತಾರೆ ಮೈಂಡ್ ವಾಶ್ ಗಿರಾಕಿಗಳು ಧರ್ಮದ ವಿಷಯದಲ್ಲಿ ಇರ್ತಾರೆ ಇಂಥವ್ರಾದ್ರೂ ಒಳಗೆ ಹೋಗಿ ಅವನ್ನ ಹೊಡಿಬಹುದು ಅಂತೇಳಿ ಯಾಕೆಂದ್ರೆ ಅಲ್ಲಿ ಧರ್ಮಗಳ ಚೇಂಜ್ ಆಗ್ಬಿಡ್ತೋ ಅವನ್ನ ಹೊಡಿಬಹುದು ಅವ್ನೊಂದ್ ಧರ್ಮಕ್ಕೆ ಸೇರಿದ್ರೆ ಇವ್ರ ಒಂದ್ ಧರ್ಮಕ್ಕೆ ಸೇರಿದಾರಲ್ಲ ಈಗ ಒಂದು ಹಂತ ಮಿಸ್ಟೇಕ್ ಮಾಡೇ ಮಾಡ್ತಾನ ಅಂತ ಹೇಳಿ ದುರಂತ ಅಂದ್ರೆ ಇವ್ರು ಏನು ಅವನಿಗೆ ಟ್ರೈನಿಂಗ್ ಕೊಟ್ಟು ಪ್ಲಾನಿಂಗ್ ಕೊಟ್ಟು ಅವ್ರ ಲೀಡರ್ಗೆಲ್ಲ ಆಶ್ವಾಸನೆ ಕೊಟ್ಟು ಬೇರೆ ಬೇರೆ ಆಶ್ವಾಸನೆಲ್ಲ ಕೊಟ್ಟು ಕಳ್ಸಿದ್ರು ಸಮೇತನು ಒಳಗೋದಂತ ಈ ಧರ್ಮಾಂಧರ ಚಿಂತನೆ ಉಳ್ಳವರು ಇವರು ಹೋದವರು ಅವ್ರ ಜೋಡಿನೇ ವೀರಪ್ಪನಿದ್ರು ಅವನ್ನ ಹೊಡಿಯೋದಿಲ್ಲ ನಾವು ಊರಿಗೆ ಹೋಗ್ಬರ್ತೇವಂತ ಹೇಳ್ತಾರಂತ ಹುಡುಗರು ಆಯ್ತು ಹೋಗಿ ಊರಿ ಊರಿಗೆ ಅಂತ ಹೇಳ್ತಾನಂತ ವೀರಪ್ಪನ್ ಯಾಕೆ ಹೊಡಿಲಿಲ್ಲ ಅಯ್ಯೋ ಇಷ್ಟು ನಿಮ್ಮ ಹತ್ರ ಎ ಕೆ ಫಾರ್ಟಿ ಸೆವೆನ್ ಇದೆ ಎಲ್ಲ ಇದೆ ಯಾಕೆ ಹೊಡಿಲಿಲ್ಲ ಅಂತ ಕೇಳಿದ್ರೆ ಸಾರ್ ಅವ್ನು ಯಾಕೆ ಹೊಡಿತೀರ ನೀವು ಅವನೇನ್ ತಪ್ಪು ಮಾಡಿದಾನಂತ ಹೇಳ್ತಾರಂತೆ ನಮಗ್ ನಮಾಜ್ ಬೇಕಾದ್ರೆ ನಮಾಜ್ ಮಾಡ್ಲಿಕ್ಕೆ ಬಿಡ್ತಾನೆ ಆಮೇಲೆ ನಮಗೆ ಊಟಕ್ಕೆ ಹಲಾಲೆ ರೆಡಿ ಮಾಡಿ ಕೊಡ್ತಾನೆ ನಮಗೆ ಏನು ತೊಂದರೆ ಕೊಡೋದಿಲ್ಲ ನಮ್ಮ ಧರ್ಮನ ಗೌರವಿಸಿ ಮಾತಾಡಿಸ್ತಾನೆ ನಮ್ಮ ಹಬ್ಬ ಇತ್ತು ಹಬ್ಬ ಬಂತಂತ ಹೇಳಿ ಅವ್ನು ಸಪ್ರೇಟಾಗಿ ನಮಗೆಲ್ಲ ಊಟ ಸ್ವೀಟ್ ಎಲ್ಲ ತಯಾರಿ ಮಾಡಿಸ್ಕೊಟ್ಟ ನಾವೇ ಕೊಡಿಬೇಕು ಸರ್ ಅವನ್ನ ಹೀಗಾಗಿ ನಾವು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂಟೈರ್ ಎಷ್ಟು ಜನ ಕಿಡ್ನ್ಯಾಪ್ ಮಾಡ್ತಾನೆ ಅವರು ಸಮೇತನೂ ಹೊರಗೆ ಬಂದ ಮೇಲೆ ಪಾಸಿಟಿವ್ ಆಗಿ ಅವ್ನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಭಯೋತ್ಪಾದನೆ ಮತ್ತೆ ಆ ಧರ್ಮಾಂಧತೆ ಮೂಲಭೂತವಾದಿ ಚಿಂತನೆ ಹೊಂದಿದವರು ಸಮೇತನೂ ಅವನು ಹೊರಗೆ ಬಂದು ಕೂಡಲೇನೆ ಹೊಳ್ಲಿಕ್ ಶುರು ಮಾಡಿಬಿಡ್ತಾರೆ ಆಗ ಇವ್ರಿಗೆ ತಲೆ ಕೆಟ್ಟ ಹೋಗ್ಬಿಡುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಆದ್ರೆ ಇವರು ಬಂದವರು ಬಂದು ಮಾತು ಹೇಳಿಬಿಡ್ತಾರೆ ಸರ್ ಒಂದು ನಾವು ನೋಡಿದ್ದು ಅವನಿಗೆ ಸ್ವಲ್ಪ ಕಣ್ಣು ಸಂಜೆ ತುಂಬಾ ಮಬ್ಬಾಗಿ ಕಾಣುತ್ತೆ ಪರೇ ಬಂದ್ಬಿಟ್ಟಿದೆ ಹೀಗಾಗಿ ನಮ್ಗೆ ಅವನು ಕಣ್ಣಿನ ಗೆ ಮಾತ್ರ ಹುಡುಕ್ತಾ ಇದ್ದ ಅಂತ ಹೇಳಿ ಇದು ಮಾತ್ರ ಅವ್ರು ಮಾಹಿತಿ ಕೊಡ್ತಾರಂತೆ ಈ ಒಂದು ಏನ್ ಮಾಹಿತಿ ಬರುತ್ತೆ ಇಲ್ಲಿ ಮತ್ತೆ ಎರಡು ವಿಷಯಕ್ಕೆ ಡೈವರ್ಟ್ ಆಗುತ್ತೆ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ